ಏನ ನಿನಗೂ ಐಸದ ಇಲ್ಲರಿಪ್ಪ, ನಾವ್ ಮಾತಾಡೋದಾಗೆಲ್ಲ ಮಾತಾಡಿ ಇರ್ಲಿ. ಒಂದ್ ಜನರಲ್ ಹಂಗ ನಿನಗೊಂದು ಇನ್ಫಾರ್ಮೇಶನ್, ಈಗ ನಿಮ್ಮ ಮೊಮ್ಮಗನ ಕೊಂದವನ್ನ ಅರೆಸ್ಟ್ ಮಾಡ್ರ, ಏನ್ ಐತಿಯಮ್ಮ? ಅವನಿಗೆ ನೋಡ್ರಿ, ಅವನಿಗೆ ಇದು ಆಗ್ಬೇಕ್ರಿ, ಅವನಿಗೆ ಅವನಿಗೆ ನನ್ನ ಮೊಮ್ಮಗದಂಗೆ ಕೊಲೆ ಆಗಿತ್ತು, ಹಂಗೆ ಆಗ್ಬೇಕ್ರಿ, ಹಂಗೆ ಆಗೋಮಟ್ಟ ಜಗ ಸಂಧಾನ ಆಗಲ್ಲಂತ ನನಗೆ. ನನಗೆ ಎಷ್ಟು ರೊಕ್ಕ ರೂಪಾಯಿ ಇದ್ದು ಏನು ಮಾಡಿಲ್ರಿ, ನಾನು ನನ್ನ ಮೊಮ್ಮಗದ ಜೀವನನ ಹೋಗೈತ್ರಿ. ಅಕ್ಕಿ ಸಾಲಿ ಕಲ್ತಾರಕ್ಕಿಂತ ಹತ್ತನೇ ಒಂದು ಡಿಗ್ರಿ ಮುಗಿಸ್ತಾರಕ್ಕಿಂತ ಬಲ ಇದ್ದಕ್ಕಿನ ಕಳ್ಕೊಂಡು ಸರ್, ಅವನಿಗೆ ಮಾತ್ರ ಗೆಲ್ಲ ಸಿಕ್ಕಿಸ್ಯಾರ, ಒಂದಾಗಬೇಕು, ಅವ್ನು ಜಲಮರ ಒಂದು ಹೋಗ್ಬೇಕ್ರಿ, ನನ್ನ ಮೊಮ್ಮಗದ ಹೆಂಗೆ ಹೋಗೈತೆ ಹಂಗೆ ಹೋಗ್ಬೇಕ್ರಿ. ಆಯ್ತು ರೀ, ಅರೆಸ್ಟ್ ಮಾಡಿದ ಸಮಾಧಾನ ಹಾಕಿಲ್ರಿ, ಅದನ್ನ ಮಾಡಿ ಅದನ್ನ ಮಾಡಬೇಕ್ರಿ. ಯಾರು ಜನ್ಮ ಅದವ್ರಿ, ಈಗ ಇನ್ನೂ ಮತ್ತೆ ಹಿಂಗೆ ಕುಂದ್ಕೊಂತ ಹೋಗ್ಕಣ್ರಿ, ಅವನ ಕಡೆ ಇದ್ದಾರು ಕುಂದ್ಕೊಂತ ಹೋತಾರ್ರಿ ಎಲ್ಲಾರು ಕೂಡಿ, ಮಾಡ್ಬೇಕ್ರಿ ಹಂಗೆ ಆಗ್ಬೇಕು. ಈಗ ಎರಡು ಜನ್ಮ ಓದಿಲ್ರಿ, ಒಂದು ತಿಂಗಳದಾಗ ಎರಡು ಜನ್ಮ ಆದವ್ರಿ. ನಾಳೆ ನಾವು ದುಡ್ಕೊಂಡು ತಿನ್ನೋರು, ಎಲ್ಲರು ಹೋಗ್ತೀವಿ, ಎಲ್ಲರು ಬರ್ತೀವಿ, ಎಲ್ಲರ ಕಾಲೇಜಿಗಿಂತ ಹಚ್ಚಿರ್ತಾರೆ ಮಕ್ಕಳನ್ನ, ಇದಕ್ಕಂತ ಹಚ್ಚಿರ್ತಾರೆ. ಹಂಗೆ ಬಿಟ್ಟರೆ ಹೆಂಗೆ ಹಾಕತ್ ರೀ, ಇದು ಬಿಡಬೇಡ್ರಿ. ಅವನ ಅವನು ನೂರಕ್ಕೆ ಸುಳ್ಳು ಹೇಳ್ಕೊತ ಇರ್ತಾನೆ ರೀ, ಅವನು ನೂರಕ್ಕೆ ಸುಳ್ಳು ಹೇಳ್ಕೊಂತಿದ್ರೆ ಕೇಳೋರು ಯಾರ್ರಿ? ದುಡ್ಯವಲ್ಲ ದುಃಖ ಬಿಡ್ಯವಲ್ಲ, ಅದನ್ನು ಅದನ್ನು ಮಾಡ್ಕೇಸಿದ್ರು ಜೀವನ ಮಾಡ್ತಾನೆ ಕಾಣತೈತಿ. ಅವ್ರ ಅತ್ತೆಯವ್ರ ಮನೆಗಿದ್ರಿ, ಹೋಗಿ ನೋಡಿ ಮಾತಾಡಿಸಿ ಅವಾಗ ಕರ್ಕೊಂಡು ಹೋಗಂದ್ರೆ ನಾವು ಅಲ್ಲಿ ಅಂತ ಬಂದೆ ರೀ. ನಾ ಕರ್ಕೊಂಡು ಹೋಗಂಗಿಲ್ಲ, ಅಲ್ಲೇ ರೀ ನಿಮ್ಮ ಅತ್ತೆಯವ್ರ ಮನೆಯಾಗ ಅಂತ ಬಿಟ್ಟು ಬಂದಿದ್ದೆ ರೀ. ಆಕೆ ಬಂದು ನಿನ್ನೆ ಇವತ್ತು ಯಾವ ರೀ ಸುಕ್ರಲ್ರಿ, ಇವತ್ತಿಗೆ ಒಂಬತ್ತು ದಿವಸ ಹತ್ರ ಆಕೆ ಬಂದ ನಮ್ಮ ಮನೆಯಾಗಿದ್ರಿ.